ಸ್ನೇಹಿತರೆ, ನಮ್ಮ ದೇಶದಲ್ಲಿ ಕಡಲ್ ಕೊರತಕ್ಕೆ ಈ ರೀತಿ ಕಲ್ಲು ಹಾಕುವುದು ತೀರಾ ಅವೈಜ್ಞಾನಿಕವಲ್ಲವೇ? ಬೇರೆ ದೇಶಗಳಲ್ಲಿ ಭೂ ಕೊರತೆ ತಡೆಯುವ ಶಕ್ತಿಯುಳ್ಳ ಬೇರುಗಳನ್ನು ಹೊಂದಿದ ಕಾಂಡಗಿಡ ಬೆಳೆಯುತ್ತಾರೆ, ಅಥವಾ ಅಂತಹುದೇ ಇತರ ಮರಗಳನ್ನು ಬೆಳೆಯುತ್ತಾರೆ. ಕೆಲವು ದೇಶಗಳಲ್ಲಿ ಲಾವಜ್ಯವನ್ನೂ ಬೆಳೆದು ಕಡಲ್ ಕೊರತೆ ತಪ್ಪಿಸುವುದುಂಟು. ನಮ್ಮ ದೇಶದಲ್ಲಿ ಮಾತ್ರ ಎಲ್ಲೋ ಭೂಪದರ ತೆಳ್ಳಗಾಗಿಸಿ ಸಮುದ್ರ ತೀರ ಭದ್ರವಾಗಿಸಲು ಕೋಟಿ ಕೋಟಿ ರೂಪಾಯಿ ವ್ಯರ್ಥ ಮಾಡುವುದು. ವರ್ಷವಾಗುವುದರೊಳಗೆ ಈ ಬೃಹತ್ ಗಾತ್ರದ ಕಲ್ಲುಗಳನ್ನು ಸಮುದ್ರ ಸ್ವಹ ಮಾಡುತ್ತದೆ. ಒಟ್ಟಿನಲ್ಲಿ ಸಾರ್ವಜನಿಕರ ಹಣ ವ್ಯರ್ಥವಾಗುತ್ತಿದೆ. ಆ ಬಗ್ಗೆ ನಾವು ಗಂಭೀರ ಚಿಂತನೆ ನಡೆಸಬೇಕಾಗಿದೆ.